ಶುಭೋದಯ ಮಕ್ಕಳೇ ನಾವು ಹಿಂದಿನ ಕ್ಲಾಸ್ ಅಲ್ಲಿ ಪದ್ಯ ಪಾಠವಾದಂತ ನನ್ನ ದೇಶ ನನ್ನ ಜನ ಅನ್ನುವಂತ ಒಂದು ಪದ್ಯವನ್ನ ಪ್ರಾರಂಭ ಮಾಡಿದ್ವಿ ಅದನ್ನ ಬರೆದಂತವರು ಚನ್ನವೀರ ಕಣವಿ ಅವರು ಚನ್ನವೀರ ಕಣವಿ ಅವರ ಒಂದು ಕವಿ ಪರಿಚಯವನ್ನ ನಾನು ಹಿಂದಿನ ಕ್ಲಾಸ್ ಅಲ್ಲಿ ನಿಮಗೆ ಮಾಡಿರ್ತೀನಿ ಇಲ್ಲಿ ಪಾಠ ಪ್ರವೇಶಕ್ಕೆ ಏನು ಹೇಳ್ತಾರೆ ಅನ್ನೋದನ್ನ ಕೂಡ ನಾವು ಅಭ್ಯಾಸವನ್ನ ಮಾಡಿದ್ವಿ ನಾವು ಒಂದು ಕುಟುಂಬದಲ್ಲಿ ವಾಸಿಸುತ್ತೇವೆ ಅಂದಾಗ ಅಲ್ಲಿ ನಮ್ಮ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಾವ ರೀತಿ ನಮಗೆ ಅಭಿಮಾನ ಇರ್ತದಲ್ಲ ಅದೇ ಒಂದು ರೀತಿ ಅಭಿಮಾನ ನಮ್ಮ ದೇಶದ ಬಗ್ಗೆ ಕೂಡ ನಮಗೆ ಇರಬೇಕು ನನ್ನ ದೇಶ ನನ್ನ ಜನ ಅನ್ನುವಂತ ಒಂದು ಅಭಿಮಾನ ನಮಗೆ ಇರಬೇಕು ಅನ್ನೋದನ್ನ ಇಲ್ಲಿ ನಮಗೆ ಕವಿ ತಿಳಿಸಿಕೊಡ್ತಾರೆ ಅದೇ ರೀತಿ ಒಂದು ಶುಭಾಶಿತ ಕೂಡ ಹೇಳ್ತದೆ ಏನಂದ್ರೆ ತಾಯಿ ಮತ್ತು ತಾಯಿನಾಡು ಸ್ವರ್ಗಕ್ಕಿಂತಲೂ ಮಿಗಿಲು ಅಂತಂದು ಹೇಳ್ತಾರೆ ಅದೇ ರೀತಿ ಕುವೆಂಪು ಅವರು ಏನ್ ಹೇಳ್ತಾರೆ ನನ್ನ ದೇಶ ನನ್ನದು ನಾಡು ನನ್ನದು ಎನ್ನದ ಎದೆ ಸುಡುಗಾಡು ಅಂತ ಹೇಳಿ ಅದನ್ನ ನಾನು ಹಿಂದಿನ ಕ್ಲಾಸ್ ಅಲ್ಲೇ ನಿಮಗೆ ವಿವರಿಸಿ ಹೇಳಿರ್ತೇನೆ ಈ ರೀತಿ ಈ ಎಲ್ಲಾ ರೀತಿಯ ಒಂದು ಕವಿ ಯಾವ ರೀತಿ ಹೇಳ್ತಾನಲ್ಲ ಆ ರೀತಿ ನಮ್ಗ ನಮ್ಮ ನಾಡು ನಮ್ಮ ದೇಶ ಅನ್ನುವಂತಹ ಒಂದು ಭಾವನೆ ಒಂದು ಅಭಿಮಾನ ನಮ್ಮಲ್ಲಿ ಇರಬೇಕು ಅಂತಂದು ಹೇಳ್ತಾರೆ ಇಲ್ಲಿ ಒಂದನೇ ನುಡಿಯಲ್ಲಿ ಕವಿ ಚನ್ನವೀರ ಕಣವಿ ಅವರು ಏನ್ ಹೇಳ್ತಾರಪ್ಪ ಅಂದ್ರೆ ನನ್ನ ದೇಶ ನನ್ನ ಜನ ನನ್ನ ಮಾನ ಪ್ರಾಣಗಳ ತೀರಿಸುವೆನೆ ಅದರ ಋಣ ಈ ಒಂದೇ ಜನ್ಮದಿ ಅಂತ ಹೇಳ್ತಾರ ನನ್ನ ದೇಶದ ಋಣವನ್ನ ವಿಶಾಲವಾದಂತಹ ನಮ್ಮ ದೇಶ ನೋಡ್ರಿ ನಮ್ಮ ದೇಶದ ವಿಸ್ತೀರ್ಣ 33 ಲಕ್ಷ ಚದರ ಕಿಲೋಮೀಟರ್ ಅಂತಂದು ನಾವು ಹೇಳ್ತೇವಿ ಅದೇ ರೀತಿ ಈ ನಮ್ಮ ದೇಶ ಉತ್ತರದ ಕಾಶ್ಮೀರದಿಂದ ಹಿಡಿದು ದಕ್ಷಿಣದ ಕನ್ಯಾಕುಮಾರಿವರೆಗೆ ಅದೇ ರೀತಿ ಪಶ್ಚಿಮದ ಪಂಜಾಬದಿಂದ ಹಿಡಿದು ಪೂರ್ವದ ಮಣಿಪುರದವರೆಗೂ ಹಬ್ಬಿರ್ತಕ್ಕಂತಹ ಈ ನಮ್ಮ ದೇಶ ಇದೆಂತದ್ದು ನನ್ನ ದೇಶ ನನ್ನ ಜನ ನನ್ನ ಮಾನ ಪ್ರಾಣಘನ ನೋಡ್ರಿ ಕವಿ ಏನ್ ಹೇಳ್ತಾರಿಲ್ಲೇ ನನ್ನ ದೇಶ ನನ್ನ ಜನ ನನ್ನ ಮಾನ ಪ್ರಾಣ ನನ್ನ ಪ್ರಾಣ ಅಂತ ಹೇಳ್ತೆ ಉಸಿರು ನೋಡ್ರಿ ನಮ್ದ ಉಸಿರು ಹೋತಪ್ಪ ಅಂದ್ರೆ ನಮ್ದ ಜೀವ ಹೋತಂದ್ರೆ ಏನಾಗ್ತೈತಿ ಹೋಗ್ಬಿಡ್ತೇವೆ ನಾವು ಸತ್ತು ಹೋಗ್ಬಿಡ್ತೇವೆ ಹಂಗ ನಮಗ್ ಎಷ್ಟು ಪ್ರಾಣ ಮುಖ್ಯ ಅಲ್ಲ ನಮ್ಮ ಉಸಿರು ನಮಗ್ ಹೆಂಗ ಮುಖ್ಯ ಹಂಗ ನನ್ನ ದೇಶ ಅಂತ ಅಲ್ಲೇ ಕವಿ ಹೇಳ್ತಾರ ತೀರಿಸುವನಿ ಅದರ ಋಣ ಈ ಒಂದೇ ಜನ್ಮದಿ ಈ ಒಂದೇ ಜನ್ಮದೊಳ ನನ್ ತೀರ್ಸಾಕ್ ಸಾಧ್ಯ ಆಗ್ತೈತೆನು ಅಂತ ಹೇಳ್ತಾರ ಅವ್ರು ನೋಡ್ರಿ ಏನ್ ಹೇಳ್ತಾರಿಲ್ಲ ನನ್ನ ದೇಶ ನನ್ನ ಜನ ನನ್ನ ದೇಶ ನನ್ನ ಜನ ನನ್ನ ಮಾನ ಪ್ರಾಣಘನ ನನ್ನ ಮಾನ ಪ್ರಾಣಘನ ತೀರಿಸುವೆನೆ ಅದರ ಋಣ ತೀರಿಸುವೆನೆ ಋಣ ಈ ಒಂದೇ ಜನ್ಮದಿ ನೋಡ್ರಿ ಕ್ವಶನ್ ಮಾರ್ಕ್ ಐತಿಲ್ಲ ತೀರಿಸುವೆನೆ ಅದರ ಋಣ ಈ ಒಂದೇ ಜನ್ಮದಿ ಈ ಒಂದೇ ಜನ್ಮದೊಳ ನಮ್ಮ ತೀರ್ಸಾಕ ಆಗ್ತೈತನ ಸಾಧ್ಯ ಇಲ್ಲ ಅದಕ್ಕೆ ಇಲ್ಲೇ ಕ್ವಶನ್ ಮಾರ್ಕ್ ಹಾಕ್ತಾರ ನೋಡ್ರಿ ತೀರಿಸುವೆನೆ ಅದರ ಋಣ ತೀರಿಸುವೆನು ಅದರ ಋಣ ಅನ್ನಂಗಿಲ್ಲ ಅವರು ತೀರಿಸುವೆನೆ ತಮಗ್ ತಾವೇ ಕ್ವಶನ್ ಹಾಕೋತಾರ ಅಂದ್ರ ಕವಿ ಒಬ್ರೆ ಅಂತಲ್ಲ ಇಡೀ ಭಾರತ ದೇಶದಲ್ಲಿ ಹುಟ್ಟಿದ ಪ್ರತಿಯೊಬ್ಬ ಪ್ರಜೆ ಪ್ರತಿಯೊಬ್ಬ ಮನುಷ್ಯನು ಕೂಡ ಹೇಳುವಂತಹ ಒಂದು ಮಾತು ನನ್ನ ದೇಶ ನನ್ನ ಜನ ನನ್ನ ಮಾನ ಪ್ರಾಣಗಳ ತೀರಿಸುವೆನೆ ಅದರ ಋಣ ಋಣ ಅಂದ್ರ ನಾವು ಏನಂತೀವಿ ಋಣ ಅಂತ ಹೇಳ್ತೇವೆ ಒಬ್ಬರಿಗೆ ನಮಗ ಉಪಕಾರ ಮಾಡಿರ್ತಾರ ಆ ಉಪಕಾರವನ್ನ ಸ್ಮರಿಸುವುದು ಆ ಉಪಕಾರವನ್ನ ನಾವು ಅವ್ರಿಗೆ ತೀರಿಸುವುದು ಅದು ಅದನ್ನ ನಾವು ಋಣ ಅಂತ ಹೇಳ್ತೇವೆ ಈ ನಮ್ಮ ದೇಶದಲ್ಲಿ ಹುಟ್ಟಿದಂತಹ ಋಣವನ್ನ ನಮಗ ಈ ಒಂದೇ ಜನ್ಮದಿ ತೀರ್ಸಾಕ ಸಾಧ್ಯ ಆಗ್ತೈತೆ ಅಂತಾರೆ ಈ ಜನ್ಮದಲ್ಲಿ ನಮಗ ತೀರ್ಸಾಕ ಸಾಧ್ಯ ಇಲ್ಲ ನಮ್ಮ ತಾಯಿ ಋಣ ಇರ್ಬೋದು ತಾಯ್ನಾಡಿನ ಋಣವನ್ನ ನಮಗ ಯಾವುದೇ ಜನ್ಮ ಬಂದ್ರು ತೀರ್ಸಾಕೆ ಸಾಧ್ಯ ಇಲ್ಲ ಅದಕ್ಕ ನನ್ನ ದೇಶ ನನ್ನ ಜನ ನನ್ನ ಮಾನ ಪ್ರಾಣಘನ ತೀರಿಸುವೆನಿ ಅದರ ಋಣ ಈ ಒಂದೇ ಜನ್ಮದಿ ನೋಡ್ರಿ ಎಷ್ಟು ಸುಂದರವಾಗಿ ಈ ಒಂದು ನುಡಿಯಲ್ಲಿ ಕವಿ ಹೇಳ್ತಾರ ನನ್ನ
ಒಂದು ಪ್ರಾಣ ಇದ್ದಂಗ ನನ್ನ ಮಾನ ಇದ್ದಂಗ ಈ ದೇಶದ ಒಂದು ಋಣ ನಾನು ಹುಟ್ಟಿದಂತಹ ನಾನು ಬೆಳೆದಂತಹ ದೇಶದ ಒಂದು ಋಣವನ್ನ ನಾನು ತೀರಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಇಲ್ಲೇ ಕವಿಯವರು ಹೇಳ್ತಾರೆ. ಕೆಂಪು ನೆಲದ ಹಸಿರು ಬೆಳೆ ಕಪ್ಪು ಬಣ್ಣ ಮೊಗದ ಕಳೆ ಸೂರ್ಯ ಚಂದ್ರ ಚುಕ್ಕಿಗಳೇ ನಮ್ಮ ಹಿರಿಯ ಒಕ್ಕಲು. ನೋಡ್ರಿ ಮತ್ತೆ ಎರಡನೇ ನುಡಿಯಲ್ಲಿ ಏನ್ ಹೇಳ್ತಾರೆ ಇವರು, ಕೆಂಪು ನೆಲದ ಹಸಿರು ಬೆಳೆ ಕೆಂಪು ನೆಲದ ಹಸಿರು ಬೆಳೆ ಕಪ್ಪು ಬಣ್ಣ ಮೊಗದ ಕಳೆ ಕಪ್ಪು ಬಣ್ಣ ಮೊಗದ ಕಳೆ ಸೂರ್ಯ ಚಂದ್ರ ಚುಕ್ಕಿಗಳೇ ನಮ್ಮ ಹಿರಿಯ ಒಕ್ಕಲು. ಎರಡನೇ ನುಡಿಯಲ್ಲಿ ಹೇಳ್ತಾರ, ಕೆಂಪು ನೆಲದ ಹಸಿರು ಬೆಳೆ ಕಪ್ಪು ಬಣ್ಣ ಮೊಗದ ಕಳೆ ಸೂರ್ಯ ಚಂದ್ರ ಚುಕ್ಕಿಗಳೇ ನಮ್ಮ ಹಿರಿಯ ಒಕ್ಕಲು. ಅಂದ್ರ ನಮ್ಮ ನೆಲ ಯಾವ್ದಪ್ಪ, ಕೆಂಪು ನೆಲದ ಹಸಿರು ಬೆಳೆ. ಕೆಂಪು ನೆಲ ಅಂದ್ರ ನಾವು ಬೆಳಿತಕ್ಕಂತಹ ಒಂದು ಭೂಮಿ ಅಂದ್ರೆ ಹೊಲ. ಹೊಲದ ಒಂದು ಬಣ್ಣ ಯಾವ ರೀತಿ ಇದೆ, ಹೊಲದಲ್ಲಿನ ಒಂದು ಮಣ್ಣಿನ ಬಣ್ಣ ಕೆಂಪು ನೆಲ. ಕೆಂಪು ನೆಲದ ಹಸಿರು ಬೆಳೆ ಅಲ್ಲಿ ನಾವು ಹಸಿರು ವ್ಯವಸಾಯ, ಹಸಿರು ಬೆಳೆ ಅಂದ್ರೆ ವ್ಯವಸಾಯವನ್ನ ನಾವು ಮಾಡ್ತೀವಿ. ಹಸಿ ಬೆಳೆ ಹೆಂಗಿರ್ತದೆ, ಯಾವ ಕಲರ್ ಇರ್ತದೆ ನೋಡಿರಿ ನೀವೆಲ್ಲಾರು, ಹೊಲದಲ್ಲಿನ ಬೆಳೆ ಯಾವ ಕಲರ್ ಇರ್ತದೆ, ಹಸಿರು ಕಲರ್. ಅದಕ್ಕ ಕೆಂಪು ನೆಲದ ಹಸಿರು ಬೆಳೆ ಕಪ್ಪು ಬಣ್ಣ ಮೊಗದ ಕಳೆ ಕಪ್ಪು ಕಪ್ಪು ನಮ್ಮ ಜನರ ಒಂದು ಮೊಗದ ಒಂದು ಬಣ್ಣ ಕೂಡ ಕಪ್ಪಿನ ಮೇಲೆ ಇರ್ತದ ನೋಡ್ರಿ. ಈಗ ನಾವು ನೀವು ಫಾರಿನರ್ಸ್ ಎಲ್ಲ ನೋಡ್ತೀರಿ, ಅವ್ರ ಬಣ್ಣ ಯಾವ ರೀತಿ ಇರ್ತದ, ಬಿಳಿಯೇ ಒಂದು ಬಣ್ಣವನ್ನ ನಾವು ಕಾಣ್ತೇವೆ ಅವರ ಮುಖದ ಒಂದು ಬಣ್ಣವನ್ನ. ಆದ್ರೆ ನಮ್ಮ ಭಾರತ ಸಮಶೀತೋಷ್ಣ ಪ್ರದೇಶದಲ್ಲಿ ಬರುವುದರಿಂದ ನಮ್ಮ ದೇಶದ ಜನರ ಒಂದು ಮುಖದ ಒಂದು ಕಲರ್ ಯಾವ ರೀತಿ ಇರ್ತದಪ್ಪ ಅಂತಂದ್ರ ಕಪ್ಪು ಇರ್ತದ. ಈಗ ನೋಡ್ರಿ, ಈಗ ಆಫ್ರಿಕಾ ಒಂದು ಸಮಭಾಜಿಕ ವೃತ್ತದಲ್ಲಿ ನಡು ಬರುವುದರಿಂದ ಅಲ್ಲಿಯ ಜನರ ಒಂದು ಮುಖದ ಒಂದು ಕಳೆ ಬಹಳಷ್ಟು ಕಪ್ಪಾಗಿರ್ತದ. ಈ ಬೇರೆ ಫಾರಿನರ್ಸ್ಗೆಲ್ಲ ನೋಡ್ರಿ ಬಿಳಿದಾಗಿರ್ತದ. ಆದ್ರೆ ನಮ್ಮ ಭಾರತ ದೇಶದ ಜನರ ಒಂದು ಮುಖದ ಬಣ್ಣ ಸಾಧಗಪ್ಪು ಅಂತ ಹೇಳ್ತೇವಲ್ಲ ನಾವು, ಆ ರೀತಿಯಲ್ಲಿ ಇರ್ತದ. ಆ ರೀತಿಯಲ್ಲಿ ಒಂದು ನಮ್ಮ ಮುಖದ ಬಣ್ಣ ಇದ್ರು ಕೂಡ ನಮ್ಮ ಮುಖ ಕಳೆ ಕಳೆಯಾಗಿರ್ತೈತಿ ಅಂದ್ರೆ ಖುಷಿಯಿಂದ ಇರ್ತದೆ ಅಂತಂದು ಇಲ್ಲೇ ಹೇಳ್ತಾರ. ಸೂರ್ಯ ಚಂದ್ರ ಚುಕ್ಕಿಗಳೇ ನಮ್ಮ ಹಿರಿಯ ಒಕ್ಕಲು. ಸೂರ್ಯ ಚಂದ್ರ ನೋಡ್ರಿ, ಸೂರ್ಯ ಚಂದ್ರರನ್ನ ನಮ್ಮ ಹಿರಿಯರು ಅಂತ ಹೇಳ್ತೇವೆ ನಾವು. ಯಾಕಂದ್ರ ನಮ್ಮ ಮೊದಲಿಂದ ಪುರಾಣ ಕಾಲದಿಂದ ನೋಡ್ಕೋತ ಬಂದಾಗ ಸೂರ್ಯ ಚಂದ್ರರನ್ನ ನಾವು ದೇವರು ಅಂತ ಹೇಳಿ ಪೂಜಾ ಮಾಡ್ತೇವಿ. ಆ ಒಂದು ದೇವರ ಒಂದು ಸಾಲಿನಲ್ಲಿ ನಾವು ಕೂಡಿಸ್ತೇವಿ. ನಮ್ಮ ಹಿರಿಯ ಒಕ್ಕಲು ಅಂದ್ರೆ ನಾವು ಒಂದು ಬೇಸಾಯ ಕೂಡ ನಮ್ಮ ದೇಶದಲ್ಲಿ ನಾವು ಮಾಡ್ತೀವಿ. ಆ ಬೇಸಾಯ ನಮ್ಮ ಮುಖ್ಯವಾದಂತಹ ಕಸುಬು ಯಾವ್ದಪ್ಪ ನಮ್ಮ ದೇಶದೊಳಗಂದ್ರೆ ನಾವು ಬೇಸಾಯ ಅಂತಾನು ಕೂಡ ಹೇಳ್ತೀವಿ. ಅದಕ್ಕಿಲ್ಲ ಒಟ್ಟಾಗಿ ಏನ್ ಹೇಳ್ತಾರ ಕವಿ, ಕೆಂಪು ನೆಲದ ಹಸಿರು ಬೆಳೆ ಕಪ್ಪು ಬಣ್ಣ ಮೊಗದ ಕಳೆ ಸೂರ್ಯ ಚಂದ್ರ ಚುಕ್ಕಿಗಳೇ ನಮ್ಮ ಹಿರಿಯ ಒಕ್ಕಲು ಅಂತ ಹೇಳ್ತಾರ. ನಾವು ಬೆಳೆಯುವಂತಹ ಭೂಮಿಯ ಒಂದು ಹೊಲ ಬಣ್ಣ, ಹೊಲದಲ್ಲಿರ್ತಕ್ಕಂತಹ ಒಂದು ಮಣ್ಣಿನ ಬಣ್ಣ ಕೆಂಪಾಗಿರ್ತದ. ಆ ಕೆಂಪದರಲ್ಲಿ ಹಸಿರು ಬೆಳೆಯನ್ನ ನಾವು ಬೆಳಿತೇವೆ. ನಮ್ಮ ದೇಶದ ಮುಖದ ಒಂದು ಜನರ ಮೈ ಬಣ್ಣ ಕಪ್ಪಾಗಿರ್ತದೆ. ಅದೇ ರೀತಿ ಸೂರ್ಯ ಚಂದ್ರ ಚುಕ್ಕಿಗಳು ನಮ್ಮ ಹಿರಿಯ ಒಕ್ಕಲು ಅಂತಂದ ಇಲ್ಲೇ ಕವಿ ತುಂಬಾ ಸುಂದರವಾಗಿ ಹೇಳ್ತಾರ. ಇನ್ ಮುಂದೆ ಏನ್ ಹೇಳ್ತಾರ ಅನ್ನೋದನ್ನ ನಾವು ಮುಂದಿನ ಕ್ಲಾಸ್ ಅಲ್ಲಿ ಅಭ್ಯಾಸವನ್ನ